ನಟ ಪುನೀತ್ ರಾಜಕುಮಾರ್ ಅವರ ಮನೆಗೆ ತಮಿಳು ನಟರು ಇವತ್ತು ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ ತಮಿಳು ಸೂಪರ್ ಸ್ಟಾರ್ ಆಗಿರುವಂತ ಸೂರ್ಯ ಹಾಗೆ ವಿಶಾಲ್ ಅವರು ಇವತ್ತು ಪುನೀತ್ ರಾಜಕುಮಾರ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋಕೆ ಬರಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಈಗಾಗಲೇ ಹಲವು ನಟರು ಬಂದಿದ್ದಾರೆ ಪುನೀತ್ ರಾಜಕುಮಾರ್ ಅವರ ಮನೆವರನ್ನ ಭೇಟಿಯಾಗಿದ್ದಾರೆ ಪುನೀತ್ ಪತ್ನಿ ಅಶ್ವಿನಿ ಹಾಗೆ ಮಕ್ಕಳಿಗೆ ಸಾಂತ್ವನವನ್ನ ಹೇಳಿ ಹೋಗಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದ ಟಾಲಿವುಡ್ ನ ನಟರು ಇರಬಹುದು ಅಥವಾ ತಮಿಳುನಾಡಿನ ನಟರು ಇರಬಹುದು ಕಾಲಿವುಡ್ ನ ನಟರು ಇರಬಹುದು ಸಾಕಷ್ಟು ಮಂದಿ ಬಂದ್ರು ಪುನೀತ್ ರಾಜಕುಮಾರ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು ಇವತ್ತು ತಮಿಳು ಸೂಪರ್ ಸ್ಟಾರ್ ಆಗಿರುವಂತ ಸೂರ್ಯ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ನಟ ವಿಶಾಲ್ ಅವರು ಕೂಡ ಪುನೀತ್ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಸತೀಶ್ ಕಳೆದ ಹಲವು ದಿನಗಳಿಂದ ನಾವು ಗಮನಿಸುತ್ತಾ ಇದ್ದೀವಿ ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಅಲ್ಲಿನ ಸೂಪರ್ ಸ್ಟಾರ್ ಗಳು ಪುನೀತ್ ರಾಜಕುಮಾರ್ ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ಬರ್ತಿದ್ದಾರೆ ಇವತ್ತು ನಟ ಸೂರ್ಯ ಹಾಗೆ ವಿಶಾಲ್ ಅವರು ಬರ್ತಾರೆ ಅಂತ ಮಾಹಿತಿ ಎಷ್ಟು ಗಂಟೆಗೆ ಅವರು ಭೇಟಿಯನ್ನ ಕೊಡಬಹುದು ಅಂತ ಹೇಳಿ ಎಸ್ ವಿದ್ಯಾ ಕರ್ನಾಟಕದ ಅರಸ ಅಭಿಮಾನಿಗಳ ಪ್ರೀತಿಯ ಅಪ್ಪೋ ಅವರನ್ನ ನಮ್ಮನಾಗಲಿ ಬರೋಬ್ಬರಿ ಒಂದು ವಾರವನ್ನು ಕಳೆದಿದೆ ಕಳೆದ ಶುಕ್ರವಾರ ಇಷ್ಟೊತ್ತಿಗೆ ಇನ್ನು ಪುನೀತ್ ರಾಜಕುಮಾರ್ ನಮ್ಮ ಜೊತೆಲಿ ಇದ್ದರು ಆದರೆ ಈ ಶುಕ್ರವಾರ ಪುನೀತ್ ರಾಜಕುಮಾರ್ ಅವರು ನಮ್ಮ ಜೊತೆಲಿ ಇಲ್ಲ ಸಾಕಷ್ಟು ಅಭಿಮಾನಿಗಳು ಅವರನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಇಡಿ ಚಿತ್ರರಂಗ ಅವರನ್ನು ಮಿಸ್ ಮಾಡ್ಕೊತಾ ಇದೆ ಸಾಕಷ್ಟು ಚಿತ್ರ ಚಲನಚಿತ್ರ ನಟನಟಿಯರು ಈಗಾಗಲೇ ಪ್ರೀತಿಯ ಒಂದು ಪುನೀತ್ ರಾಜಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಇವತ್ತು ಕೂಡ ತಮಿಳುನಾಡಿನ ಸೂಪರ್ ಸ್ಟಾರ್ ಅಂತ ಹೇಳಬಹುದಾದಂತ ಸೂರ್ಯ ಅವರು ಮತ್ತೆ ವಿಶಾಲ್ ಅವರು ಒಂದು ಪುನೀತ್ ರಾಜಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿ ಅವರಿಗೆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನು ಮಾಡಲಿದ್ದಾರೆ ಒಂದು 11 ಗಂಟೆ ವೇಳೆಗೆ ಸೂರ್ಯ ಅವರು ಪುನೀತ್ ರಾಜಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ ಇನ್ನು ಪುನೀತ್ ರಾಜಕುಮಾರ್ ಅವರ ಭೇಟಿ ಮನೆಗೆ ಭೇಟಿ ಕೊಟ್ಟ ನಂತರ ಮತ್ತೆ ಶಿವಣ್ಣ ಅವರ ಮನೆಗೂ ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ ಇನ್ನು ವಿಶಾಲ್ ಅವರು ಮಧ್ಯಾಹ್ನದ ವೇಳೆಗೆ ಅಪ್ಪೋ ಅವರ ಮನೆಗೆ ಭೇಟಿ ನೀಡಲಿದ್ದಾರೆ ಅನ್ನುವಂತ ತಿಳಿದು ಬಂದಿದೆ ಇನ್ನು ಪುನೀತ್ ರಾಜಕುಮಾರ್ ಅವರ ಅಗಲಿದ ದಿನದಿಂದನೂ ಕೂಡ ಇಲ್ಲಿಯವರೆಗೂ ವಿಶಾಲ್ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಪುನೀತ್ ರಾಜಕುಮಾರ್ ಅವರನ್ನ ನೆನೆಸ್ಕೊತಾ ಇದ್ದಾರೆ ಅಂತ ಅನ್ಬೋದು ಏನಕ್ಕೆಂದ್ರೆ ಒಂದು ಅಪ್ಪೋರ ಒಂದು ಸಮಾಜ ಸೇವೆ ಸಾಕಷ್ಟು ತಿಳಿದಿದೆ ಅವರ ಒಂದು 1800 ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದರು ಆ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಾನು ಒಬ್ಬ ಸ್ನೇಹಿತನಾಗಿ ನಾನು ವಹಿಸ್ಕೊತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು ಜೊತೆಗೆ ನಿನ್ನೆ ಅವರ ಎನಿಮಿ ಚಿತ್ರ ರಿಲೀಸ್ ಆಗಿತ್ತು ಆ ಒಂದು ಚಿತ್ರದ ಪ್ರಮೋಷನ್ ವೇಳೆ ಹೈದರಾಬಾದ್ಗೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಹೈದರಾಬಾದ್ನಲ್ಲಿ ಒಂದು ಸಸಿಯನ್ನು ನೆಟ್ಟು ಒಂದು ಗಿಡವನ್ನು ನೆಟ್ಟು ಆ ಗಿಡಕ್ಕೂ ಕೂಡ ಪುನೀತ್ ರಾಜಕುಮಾರ್ ಅವರ ಒಂದು ಹೆಸರನ್ನೇ ಇಟ್ಟು ಅಲ್ಲೂ ಕೂಡ ಚಿತ್ರದ ಒಂದು ಪ್ರಮೋಷನ್ ಮೇಲೆ ಕೂಡ ಪುನೀತ್ ರಾಜಕುಮಾರ್ ಅವರನ್ನು ನೆನೆಕೊಂಡಿದ್ದಾರೆ ಇವತ್ತು ಕುಟುಂಬಕ್ಕೂ ಕೂಡ ಒಂದು ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಸಾಧ್ಯತೆ ಇದೆ ಜೊತೆಗೆ ಈ ಇಬ್ಬರು ನಟರು ಅಪ್ಪುವರ ಮನೆಗೆ ಭೇಟಿ ಕೊಟ್ಟ ನಂತರ ಶಿವಣ್ಣ ಅವರ ಮನೆಗೂ ಕೂಡ ಭೇಟಿ ನೀಡಿ ಶಿವಣ್ಣನಿಗೂ ಕೂಡ ಒಂದು ಪ್ರೀತಿಯ ತಮ್ಮನನ್ನು ಕಳೆದುಕೊಂಡು ಕಣ್ಣೀರಲ್ಲೇ ಕೈ ತೊಳೆಯುತ್ತಿರುವಂತ ಶಿವಣ್ಣನಿಗೂ ಕೂಡ ಒಂದು ಸಾಂತ್ವನ ಹೇಳುವ ಸಾಧ್ಯತೆ ಇದೆ ಜೊತೆಗೆ ಇನ್ನು ಕರ್ನಾಟಕದ ಸಚಿವರಾದಂತ ಅಶ್ವಥ್ ನಾರಾಯಣ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಪುನೀತ್ ರಾಜಕುಮಾರ್ ಅವರ ಮನೆಗೆ ಭೇಟಿ ನೀಡಲಿದ್ದಾರೆ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಲಿದ್ದಾರೆ ಅನ್ನುವಂತ ವಿಚಾರ ಕೂಡ ತಿಳಿದು ಬಂದಿದೆ ವಿದ್ಯಾ ಥ್ಯಾಂಕ್ ಯು ಸತೀಶ್ ಡಿಟೇಲ್ಸ್ ಕಾಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ